ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜು ಭಾರ್ಗವಿ. ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರುವಂತ ವಿಷಯ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೇಲೆ ಸಾಹಿತಿಗಳ ಅಥವಾ ಸಾಹಿತ್ಯದ ಪ್ರಭಾವ ಏನಿತ್ತು ಅಂತ ಹೇಳಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒತ್ತಾಸೆಯಾಗಿದ್ವು ಅಂತ. ಇವತ್ತು ನಾನು ಆರಿಸಿಕೊಂಡಿರುವಂತಹ ಮಹಾನ್ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೊಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಟ್ಯಾಗೋರ್ ಅವರು. ಬನ್ನಿ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆ ತಿಳಿಯೋಣ. ರವೀಂದ್ರನಾಥ್ ಟ್ಯಾಗೋರ್ ಅವರು ಮೂಲತಃ ಬೆಂಗಾಲಿಯವರು. ಇವರು ಹುಟ್ಟಿದ್ದು 7 ಮೇ 1861 ಕಲ್ಕತ್ತಾದಲ್ಲಿ. ತಂದೆ ದೇವೇಂದ್ರನಾಥ್ ಟ್ಯಾಗೋರ್, ತಾಯಿ ಶಾರದಾದೇವಿ. ಇವರ ಕೃತಿಗೆ ಅಥವಾ ಕಾವ್ಯನಾಮ ಏನ್ ಹೇಳ್ತೀವಿ, ಭಾನುಸಿಂಹ ಠಾಕೂರ್ ಅಂತ ಹೇಳಿ. ಇವರ ಧರ್ಮಪತ್ನಿ ಮರಿನಾಲಿನಿ. ಇವ್ರಿಗೆ ಇದ್ದಂತಹ ಮಕ್ಕಳ ಹೆಸರು ರೇಣುಕಾ ಠಾಕೂರ್, ಶಮೀಂದ್ರನಾಥ್ ಮೀರ, ರತೀಂದ್ರನಾಥ್ ಮತ್ತು ಮಧುರಿಲಾ. ಇವರ ಒಂದು ಶಿಕ್ಷಣ ಎಲ್ಲಿವರೆಗೂ ಆಗಿತ್ತು ಅಂತ ಕೇಳೋದಾದ್ರೆ, ಇಸ್ ಟ್ರೆಡಿಷನಲ್ ಎಜುಕೇಷನ್ ಬಿಗನ್ ಇನ್ ಬ್ರಿಂಗ್ಟನ್ ಇಂಗ್ಲೆಂಡ್ ಅಟ್ ದ ಪಬ್ಲಿಕ್ ಸ್ಕೂಲ್. ಇವರು ವಿದೇಶದಲ್ಲಿ ಇವರ ಒಂದು ಶಿಕ್ಷಣನ ಆರಂಭಿಸ್ತಾರೆ. ಹಿ ಜಾಯಿನ್ಡ್ ಎ ಯೂನಿವರ್ಸಿಟಿ ಕಾಲೇಜ್ ಇನ್ ಲಂಡನ್ ಟು ಲರ್ನ್ ಲಾ. ಹಿ ಡ್ರಾಪ್ಡ್ ಹಿಸ್ ಸ್ಟಡಿ ಅಂಡ್ ಹಿ ರಿಟರ್ನ್ ಟು ಇಂಡಿಯಾ. ಇವರು ಲಾ ಓದೋದಕ್ಕೆ ಹೋಗ್ತಾರೆ, ಆದ್ರೆ ಮಧ್ಯದಲ್ಲೇ ಆ ಒಂದು ಶಿಕ್ಷಣನ ನಿಲ್ಲಿಸಿ ಭಾರತಕ್ಕೆ ವಾಪಸ್ ಆಗ್ತಾರೆ. ಅದಾದ ನಂತರ ಇವರ ತಂದೆ 1863 ದೇವೇಂದ್ರನಾಥ ಟ್ಯಾಗೋರ್ ಅವರು ಶಾಂತಿನಿಕೇತನ್ ಅನ್ನೋ ಒಂದು ಆಶ್ರಮನ ಪ್ರಾರಂಭಿಸ್ತಾರೆ. ಇವರು ಬಹಳ ಶ್ರೀಮಂತ ಕುಟುಂಬದಿಂದ ಬಂದಿದ್ದವರು, ಹಾಗಾಗಿ ಇವ್ರಿಗೆ ದುಡ್ಡು ಕಾಸಿಗಾಗ್ಲಿ ಆಸ್ತಿಗಾಗ್ಲಿ ಯಾವುದೇ ಕೊರತೆನು ಇರೋದಿಲ್ಲ. ಇವ್ರ ತಂದೆ ಒಂದು ಆಶ್ರಮನ ಪ್ರಾರಂಭಿಸ್ತಾರೆ. ಆ ಆಶ್ರಮದ ಹೆಸರು ಶಾಂತಿನಿಕೇತನ್ ಅಂತ ಹೇಳಿ. ಆದ್ರೆ ಇವ್ರೇನ್ ಮಾಡ್ತಾರೆ, 22 ಡಿಸೆಂಬರ್ 1901 ಈ ಶಾಂತಿನಿಕೇತನ್ ಅನ್ನೋ ಆಶ್ರಮದಲ್ಲಿ ಸ್ಕೂಲ್ ಅನ್ನ ಪ್ರಾರಂಭ ಮಾಡ್ತಾರೆ. ಇವರು ಪ್ರಾರಂಭ ಮಾಡಿದಾಗ ಒಟ್ಟಾರೆ ಅಲ್ಲಿದ್ದಂತ ವಿದ್ಯಾರ್ಥಿಗಳು 5 ಜನ ಆಗಿರ್ತಾರೆ. ಅದರಲ್ಲಿ ಇವರು ಮೊದಲನೇ ಮಗ ಸಹ ಒಬ್ಬ, ಅಂದ್ರೆ ಹೊರಗಿನ ವಿದ್ಯಾರ್ಥಿಗಳು 4, ಇವರ ಮಗ ಒಬ್ಬ, ಟೋಟಲ್ 5 ಜನ ಸ್ಟೂಡೆಂಟ್ಸ್ ಇರ್ತಾರೆ. 5 ಜನ ಟೀಚರ್ಸ್ ಸಹ ಇರ್ತಾರೆ. ಇವರ ಉದ್ದೇಶ ಒಂದೇ ಟೀಚರ್ ಹತ್ರ 2-3 ಸಬ್ಜೆಕ್ಟ್ ಮಾಡಿಸಿ ರಿಪೀಟ್ ಮಾಡಿಸೋ ಬದಲು ಯಾವೆಲ್ಲ ಟೀಚರ್ಸ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರನ್ನ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಇದನ್ನ ಇವರು ಬ್ರಹ್ಮಚರ್ಯ ಆಶ್ರಮ ಅಂತಾನು ಸಹ ಹೆಸರಿಟ್ಟು ಕರೆದಿದ್ದಾರೆ. ನೀವು ಇಮೇಜ್ ಅಲ್ಲಿ ನೋಡ್ತಾ ಇದ್ದೀರಿ ಅನ್ಸುತ್ತೆ, ಇದು ಶಾಂತಿನಿಕೇತನ್ ದು ಇಮೇಜ್. ಜೊತೆಗೆ ಇಲ್ಲಿ ಶಾಂತಿನಿಕೇತನ್ ನ ವೈಶಿಷ್ಟ್ಯ ಏನಿದೆ, ಶಿಕ್ಷಣ ವ್ಯವಸ್ಥೆಯ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಮರದ ಕೆಳಗೆ ಕೂರ್ಸಿ, ನೆಲದಲ್ಲಿ ಕೂರಿಸಿ ವಿದ್ಯಾರ್ಥಿಗಳಿಗೆ ಪಾಠನ ಹೇಳ್ಕೊಡ್ತಾರೆ. ಸುಂದರವಾದ ಪ್ರಕೃತಿ ಮಧ್ಯದಲ್ಲಿ ಮಕ್ಕಳು ಪಾಠ ಕಲಿತಾರೆ. ಅವಾಗ ಅವ್ರ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ, ಪಕ್ಷಿಗಳ ಕಲರವ ಇರುತ್ತೆ, ಒಳ್ಳೆ ಫ್ರೆಶ್ ಏರ್ ಇರುತ್ತೆ. ಆ ಟೀಚರು ಸಹ ಖುಷಿಯಿಂದ ಪಾಠ ಮಾಡ್ತಾರೆ. ಮರದ ಕೆಳಗೆ ನೆರಳಲ್ಲಿ ಕುತ್ಕೊಂಡು ಪಾಠ ಕೇಳೋದು ತುಂಬಾ ಅದ್ಭುತವಾದಂಥದ್ದು. 4 ಗೋಡೆಗಳ ಮಧ್ಯೆ ಕೊಡುವಂತ ಶಿಕ್ಷಣಕ್ಕಿಂತ ಪ್ರಾಯೋಗಿಕವಾಗಿ ಕೊಡುವಂತಹ ಶಿಕ್ಷಣ ಉತ್ತಮ ಪ್ರಜೆನ ನಿರ್ಮಾಣ ಮಾಡುತ್ತೆ ಅನ್ನೋದು ರವೀಂದ್ರನಾಥ್ ಅವರವರ ವಾದ ಆಗಿತ್ತು. ಹಾಗಾಗಿ ಇವರು ಇಲ್ಲಿ ಆಶ್ರಮದಲ್ಲಿ ಒಂದು ಸುಂದರವಾದ ವಾತಾವರಣದಲ್ಲಿ ಈ ತರ ಶಿಕ್ಷಣನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನೊಂದು ಇಮೇಜ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ, ರವೀಂದ್ರನಾಥ ಟ್ಯಾಗೋರ್ ಅವರು ಅದೆಷ್ಟು ಮಹಾನ್ ವ್ಯಕ್ತಿ ಆಗಿದ್ರು ಸಹ ತುಂಬಾ ಸರಳ ಜೀವಿಯಾಗಿ ವಿದ್ಯಾರ್ಥಿಗಳನ್ನ ಸುತ್ತ ನಿಲ್ಲಿಸಿಕೊಂಡು ತಾನು ಮಧ್ಯದಲ್ಲಿ ಕೂತು ಏನೋ ಒಂದು ಕರೆಕ್ಷನ್ ಮಾಡ್ತಾ ಇರೋದು ಅಥವಾ ಪಾಠನೂ ಹೇಳ್ಕೊಳ್ಳೋ ಪ್ರಯತ್ನನ ಮಾಡ್ತಾ ಇದ್ದಾರೆ. ಇಂಥ ಸರಳ ಜೀವಿ ಅಂತ ಹೇಳ್ಬೋದು. ಈ ಶಾಂತಿನಿಕೇತನ್ಗೆ ಗಾಂಧೀಜಿಯವರು ಒಂದ್ಸರಿ ವಿಸಿಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇಂಥ ಅದ್ಭುತವಾದಂತಹ ಕಲ್ಪನೆನ ಒಳಗೊಂಡಿರುವಂತಹ ಶಾಂತಿನಿಕೇತನ್ ತರ ಸ್ಕೂಲು ಎಲ್ಲ ಕಡೆಗೂ ಬರ್ಲಿ ಅಂತ ಹಾರೈಸ್ತಾರೆ. ಅದಾದ ನಂತರ ಶಾಂತಿನಿಕೇತನ್, ವಿಶ್ವಭಾರತಿ ಅಂಡ್ ಶ್ರೀನಿಕೇತನ್ ಆ ತರ 3 ಶಾಲೆಗಳನ್ನ 3 ಬ್ರಾಂಚಸ್ನ ಇವರು ಓಪನ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಶಾಂತಿನಿಕೇತನ್. ಇವರನ್ನ ಆಸ್ ಅ ಪೊಯೆಟ್ ನಾವು ನೋಡೋದಾದ್ರೆ, ರವೀಂದ್ರನಾಥ್ ಟ್ಯಾಗೋರ್ ರೋಟ್ ಪೊಯೆಟ್ರಿ ಆಸ್ ಆನ್ 8 ಇಯರ್ಸ್ ಓಲ್ಡ್. ಅವರು 8 ವರ್ಷ ಇದ್ದಾಗಲೇ ಪೊಯೆಟ್ರಿನ ಬರೆಯಕ್ ಪ್ರಾರಂಭ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ರವೀಂದ್ರನಾಥ್ ಅವ್ರ ತಂದೆ ಇವ್ರ ಜೊತೆಲಿ ಹುಟ್ಟಿದ್ದು ತುಂಬಾ ಮಕ್ಕಳಿರ್ತಾರೆ, ಹಾಗಾಗಿ ಅವ್ರ ತಾಯಿ ತೀರೋದ ನಂತರ ಇವರಲ್ಲಿ ತುಂಬಾ ಒಂಟಿತನ ಕಾಡೋದಕ್ ಪ್ರಾರಂಭ ಆಗುತ್ತೆ. ಇವರು ಕೆಲಸಗಾರರು ಅತಿ ಪ್ರೀತಿಯಿಂದ ಬೆಳೆಸಿದಂತಹ ಮಗು ಆಗಿರ್ತಾರೆ. ಎಲ್ಲರ ಪ್ರೀತಿ ಇದ್ರೂ ಸಹ ಅತಿಯಾದ ಶ್ರೀಮಂತಿಕೆ ಇದ್ದಿದ್ರಿಂದಾಗಿ ಜನಸಾಮಾನ್ಯರಲ್ಲಿ ಬೆರೆಯೋದಕ್ಕೆ ಇವ್ರಿಗೆ ಅವಕಾಶನೇ ಇರೋದಿಲ್ಲ. ಇವರು ಜನರ ಬಡತನ ಅಥವಾ ಕಷ್ಟನ ಎಲ್ಲಿ ನೋಡ್ತಿರ್ತಾರೆ ಅಂದ್ರೆ, ತನ್ನ ವಿಂಡೋದಲ್ಲಿ ಕುತ್ಕೊಂಡು ನೋಡ್ತಿರ್ತಾರೆ. ಅದನ್ನೇ ಆಧಾರ ಆಗಿ ಇಟ್ಕೊಂಡು ಇವರು ಕವಿತೆಗಳನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇವರ ಮೊದಲನೇ ಕವಿತೆ ಅವರ 8 ಇಯರ್ಸ್ ಇದ್ದಾಗ ಬರ್ದಿರ್ತಾರೆ.
ಅದಾದ ನಂತರ ಇವರು 18ನೇ ವರ್ಷದಲ್ಲಿ ಅವರ ಕಾವ್ಯಗಳನ್ನೆಲ್ಲ ಒಂದು ಸಂಗ್ರಹಿಸಿ, ಕವಿತೆಯನ್ನ ಸಂಗ್ರಹಿಸಿ ಕವಿತಾ ಸಂಕಲನ ಬಿಡುಗಡೆ ಮಾಡ್ತಾರೆ. ಭಾನು ಸಿನ್ಹಾ ಅನ್ನೋ ಒಂದು ಹೆಸರಂಡರಲ್ಲಿ ಅದು ಅವರು 16ನೇ ವರ್ಷದಲ್ಲಿ ಬರೆದಂತದ್ದಾಗಿರುತ್ತೆ. ಇನ್ನು ಅವರ ಅವಾರ್ಡ್ಸ್ ಬಗ್ಗೆ ಮಾತಾಡೋದಾದ್ರೆ, ಪ್ರಪಂಚದ ಅತಿ ಉತ್ಕೃಷ್ಟ ಪಾರಿತೋಷಕ ಅಥವಾ ಪ್ರಶಸ್ತಿ, ದಿ ನೋಬೆಲ್ ಪ್ರಶಸ್ತಿ, ಅದನ್ನ ಇವರಿಗೆ ಕೊಟ್ಟಿದ್ದಾರೆ. ಹೇಗೆ? 1913ರಲ್ಲಿ ನೊಬೆಲ್ ಪ್ರಶಸ್ತಿ ಇವರ ಸಾಹಿತ್ಯಕ್ಕೆ ಬಂತು. ಇವರ ಸಾಹಿತ್ಯ ಗೀತಾಂಜಲಿ, ಆ ಪುಸ್ತಕಕ್ಕೆ ಗೀತಾಂಜಲಿ, ಇಟ್ಸ್ ಅ ಕಲೆಕ್ಷನ್ ಆಫ್ ಪೊಯಮ್ಸ್. ಇದರಲ್ಲಿ ತುಂಬಾ ಭಾರತದ ಪ್ರಕೃತಿ ವರ್ಣನೆ ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿದೆ. ಹಾಗಾಗಿ ಈ ಪುಸ್ತಕನ ನೊಬೆಲ್ ಪ್ರಶಸ್ತಿಗೆ ಆರಿಸಿಕೊಳ್ಳಲಾಗಿತ್ತು. ರವೀಂದ್ರನಾಥ್ ಠಾಕೂರ್ ರಿಟರ್ನ್ ದ ಸರ್ ಅವಾರ್ಡ್ ಟು ಬ್ರಿಟಿಷ್ ಗವರ್ನಮೆಂಟ್ ಇನ್ 1918 ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ದ ಜಲಿಯನ್ ವಾಲಾ ಭಾಗ್ ಮಸ್ಕರ್ಸ್ ಇನ್ ವಿಚ್ 379 ಇನ್ನಸೆಂಟ್ ಪೀಪಲ್ ಡೆಡ್ ಇನ್ ದ ಹ್ಯಾಂಡ್ಸ್ ಆಫ್ ಬ್ರಿಟಿಷ್ ಆರ್ಮಿ. ನೀವಾಗ್ಲಿಂದನೂ ಕೇಳ್ಕೊಂಡು ಬಂದಿದ್ದೀರಿ ಜಲಿಯನ್ ವಾಲಾ ಭಾಗ್ ಹತ್ಯಾಕಾಂಡ ಏನಿದೆ. ಇದನ್ನ ನೋಡಿದವರು ಕೇಳ್ದವರು ಬಹಳ ನೊಂದೋದ್ರು. ಅದರಲ್ಲಿ ನಮ್ಮ ರವೀಂದ್ರನಾಥ್ ಟ್ಯಾಗೂರ್ ಅವರು ಸಹ ಒಬ್ಬರಾಗಿದ್ರು. ಬ್ರಿಟಿಷ್ ಗವರ್ನಮೆಂಟ್ ಇವರಿಗೆ ಸರ್ ಅಂತ ಹೇಳಿ ಒಂದು ಬಿರುದನ್ನ ಕೊಟ್ಟಿರ್ತಾರೆ. ಇವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ನನ್ನ ಕಲೆನ ಗುರುತಿಸಿ ನನ್ನ ದೇಶಕ್ಕೆ ಬಂದು ಬಿರುದು ಕೊಡಕ್ಕೆ ನೀನ್ ಯಾರು, ನನ್ನ ಜನನ ಹೊಡೆದು ಸಾಯಿಸ್ತಾ ಇದೀಯಾ, ನಿನ್ನ ಬಿರುದು ನನಗ್ ಬೇಡ ಅಂತ ಹೇಳಿ ಪಣ ತೊಟ್ಟು ಅವ್ರ ಬಿರುದನ್ನ ವಾಪಸ್ ಕೊಡ್ತಾರೆ. ಇವ್ರಿಗೇನ್ ಅನ್ಸುತ್ತೆ, ಜಲಿಯನ್ ವಾಲಾ ಭಾಗಲ್ಲಿ ಇನ್ನೋಸೆಂಟ್ ಪೀಪಲ್ ನ ಸಾಯಿಸ್ದಂತವ್ರು ನನಗೆ ಬಿರುದು ಕೊಡುವಂತ ಯೋಗ್ಯತೆ ಇದೆಯಾ, ಇದು ನನಗ್ ಬೇಕಾ ಅವ್ರು ಕೊಟ್ಟಂತ ಬಿರುದು ಅಂತ ಹೇಳಿ ಇವರು ಇವ್ರಿಗೆ ಕೊಟ್ಟಂತ ಬಿರುದನ್ನ ವಾಪಸ್ ಕೊಡ್ತಾರೆ. ಅವಾಗ ಇವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾನು ಸಹ ಭಾಗಿಯಾಗ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಇದಾದ ನಂತರ ಇವ್ರು ಏನ್ ಮಾಡ್ತಾರೆ, ತನ್ನ ಸಾಕಷ್ಟು ಆಸ್ತಿನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮತ್ತೆ ಭಾರತನ ಸ್ವಚ್ಛವಾಗಿಡೋದಕ್ಕೆ ಏನೆಲ್ಲ ಅಭಿಯಾನ ನಡೀತಾ ಇತ್ತು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಶಾಂತಿನಿಕೇತನದಿಂದ ಬಂದಿದ್ದಂತ ಲಾಭ ಇರ್ಬೋದು, ಇವರ ಪ್ರಾಪರ್ಟೀಸ್ ಇಂದ ಬಂದಿದಂತ ಲಾಭ ಇರ್ಬೋದು, ಎಲ್ಲಾನು ಇವರು ಕಲೆಕ್ಟ್ ಮಾಡಿ ನಮ್ಮ ದೇಶ ಸೇವೆಗೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಕೊಟ್ಟಂತಹ ಮಹಾನ್ ವ್ಯಕ್ತಿನ ನಾವ್ ಇವತ್ತಿಗೂ ಸಹ ಸ್ಮರಿಸಬೇಕಾಗಿದೆ. ಯಾಕಂದ್ರೆ ನಮ್ಮಲ್ಲಿ 100 ರೂಪಾಯಿ ಇದೆ ಅಂದ್ರೆ ನಾವ್ ಯಾರನ್ನು ಶೇರ್ ಮಾಡೋದಿಲ್ಲ. ಅಂಥದ್ರಲ್ಲಿ ತನ್ನ ಕರೋಸ್ ಟುಗೆದರ್ ಆಸ್ತಿ ಏನಿದೆ ಅದನ್ನ ಅವರು ಏನೋ ಯೋಚನೆ ಮಾಡದೆ ಭಾರತದ ಜನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಹೀಗೆ ಅವರು ಕವಿತೆಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ಅವ್ರು ಬರೆದಂತಹ ನ್ಯಾಷನಲ್ ಆಂಥಮ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಜನಗಣ ಮನ ಏನಿದೆ ಅದು ಮೂಲತಃ ಬೆಂಗಾಲಿ ಭಾಷೆನಲ್ಲಿದೆ. ಇದನ್ನ ನಾವು 52 ಸೆಕೆಂಡ್ಸ್ ಅಲ್ಲಿ ಮಾತ್ರ ಹಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ 52 ಸೆಕೆಂಡ್ಸ್ಗಿಂತ ಹೆಚ್ಚಾಗಲಿ ಅಥವಾ 52 ಸೆಕೆಂಡ್ಸ್ಗಿಂತ ಕಡಿಮೆನಾಗ್ಲಿ ಹಾಡಿದ್ರೆ ಅದು ನಮ್ಮ ರಾಷ್ಟ್ರಗೀತೆಗೆ ನಾವು ತೋರಿಸ್ತಾ ಇರುವಂತ ಅಗೌರವ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಭಾರತದಲ್ಲಿ ಈ ಕವಿತೆನೆ ಯಾಕೆ ದೇಶಭಕ್ತಿ ಗೀತೆ ಅಥವಾ ರಾಷ್ಟ್ರಗೀತೆ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರು? ಎಷ್ಟೋ ದೇಶಭಕ್ತಿ ಗೀತೆಗಳಿದೆ, ಅದ್ರಲ್ಲಿ ಇದು ಒಂದು ಅಂತ ಯಾಕೆ ಹೇಳಲಿಲ್ಲ? ಬರೀ ರಾಷ್ಟ್ರಗೀತೆ ಅಂದ್ರೆ ಇದನ್ನೇ ಅಂತ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂದ್ರೆ, ಇವರು ನಮ್ಮ ದೇಶಕ್ಕೆ ಮಾಡಿದಂತಹ ತ್ಯಾಗ ಇರ್ಬೋದು, ಅವರಿಗೆ ಬಂದಂತಹ ಪ್ರಶಸ್ತಿ ಇರ್ಬೋದು, ಜೊತೆಗೆ ಇವರ ಸಾಹಿತ್ಯಗಳಲ್ಲಿ ಮೂಡಿ ಬಂದಂತಹ ಕ್ರಾಂತಿ ಮನೋಭಾವನೆ ಇರ್ಬೋದು, ಇದನ್ನೆಲ್ಲನೂ ಗಮನಿಸಿ ನಾವು ನಮ್ಮ ಗುರುಗಳಾದಂತಹ ರವೀಂದ್ರನಾಥ ಟ್ಯಾಗೂರ್ ಅವ್ರಿಗೆ ಸಲ್ಲಿಸ್ತಾ ಇರೋ ಗೌರವ ಅಂತ ಹೇಳಿ ಭಾರತ ಸರ್ಕಾರ ಜನಗಣ ಮನ, ರವೀಂದ್ರನಾಥ್ ಅವರ ಬರವಣಿಗೆಯಲ್ಲಿ ಮೂಡಿದಂತಹ ಜನಗಣ ಮನನ ರಾಷ್ಟ್ರಗೀತೆ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ. ಇದರಲ್ಲಿ ಭಾರತದ ವೈಭವ, ಭಾರತದ ಸಿರಿ ಸಂಪತ್ತು, ಭಾರತದ ಬೌಂಡ್ರೀಸ್ನ ಸಹ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರಲ್ಲೇ ತಿಳಿಯುತ್ತೆ ನಮ್ಮ ಭಾರತಕ್ಕೆ ಎಷ್ಟೆಲ್ಲ ಒಳ್ಳೆ ಇತಿಹಾಸ ಇದೆ ಅಂತ ಹೇಳಿ. ಇದಾದ ನಂತರ ಈ ಹಾಡನ್ನ ಮೊದಲನೇ ಬಾರಿಗೆ ಹಾಡಿದ್ದು 27ನೇ ಡಿಸೆಂಬರ್ 1911ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಲ್ಕತ್ತಾದಲ್ಲಿ ಅಸೆಂಬಲ್ ಆಗಿತ್ತು. ಆ ಸಮಯದಲ್ಲಿ ಈ ಹಾಡನ್ನ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲರೂ ಸಹ ಹಾಡಿದ್ರು. ಅದಾದ ನಂತರ ಇದನ್ನ ನಮ್ಮ ರಾಷ್ಟ್ರಗೀತೆ ಅಂತ ನಾವೆಲ್ಲರೂ ಸ್ವೀಕರಿಸಿದ್ವಿ. ರವೀಂದ್ರನಾಥ ಟ್ಯಾಗೂರ್ ಅವರು ಬರೆದಂತಹ ಕೃತಿಗಳ ಬಗ್ಗೆ ಮಾತಾಡೋಣ. ಚೋಕ್ರೆ ಬಾಲಿ, ಚಾರ್ ಅಧ್ಯಾಯ್, ಗೋರ, ನೋಖಾಗಾತ, ಮನೆಯೋಲಾಗೆ, ಹರಿದ ಅನುಬಂಧಗಾಲ್. ರವೀಂದ್ರನಾಥ್ ಟ್ಯಾಗೂರ್ ವಾಸ್ ಅ ಗ್ರೇಟ್ ಸ್ಕಾಲರ್, ಪೋಯೆಟ್, ನಾವೆಲಿಸ್ಟ್, ಮ್ಯೂಸಿಷಿಯನ್, ಪ್ಲೇ ರೈಟರ್ ಅಂಡ್ ಆರ್ಟಿಸ್ಟ್. ಇವರು ಪರ್ಟಿಕ್ಯುಲರ್ ಒಂದು ಏರಿಯಾದಲ್ಲಿ ಇರಲಿಲ್ಲ, ಬರವಣಿಗೆ ಅಂದ್ರೆ ಬರೀ ಬರವಣಿಗೆ ಮಾತ್ರನೇ ಅಲ್ಲ, ದಾನ ಮಾಡೋದ್ರಲ್ಲೂ ಇದ್ರು. ಶಿಕ್ಷಣ ತಜ್ಞರಾಗಿ ಶಾಂತಿನಿಕೇತನ್ ಅಂತ ದೊಡ್ಡ ವಿದ್ಯಾಸಂಸ್ಥೆನೆ ಹುಟ್ಟಾಕಿದ್ರು. ಜೊತೆಗೆ ಇವರು ಒಬ್ಬ ತತ್ವಶಾಸ್ತ್ರಿ ಅಂತ ಹೇಳ್ಬೋದು. ತತ್ವಜ್ಞ ಹೇಗೆ, ಒಂದು ಫಿಲಾಸಫಿ,
ಮನುಷ್ಯ ಏನ್ ಮಾತಾಡ್ತಿದ್ದಾನೆ ಅದಕ್ಕೊಂದು ಅರ್ಥ ಇರಬೇಕು, ಅರ್ಥನ ಎಕ್ಸ್ಪ್ಲೈನ್ ಮಾಡುವಂತಹ ಕೆಪಾಸಿಟಿ ಇರಬೇಕು, ಅದು ನಾಲ್ಕು ಜನಕ್ಕೆ ಸರಿ ಹೊಂದೋ ಅಂತ ರೀತಿನಲ್ಲಿರ್ಬೇಕು. ಅವರನ್ನ ತತ್ವಜ್ಞರು ಅಂತ ನಾವು ಹೇಳ್ತೀವಿ. ಇವರು ಒಬ್ಬ ತತ್ವಶಾಸ್ತ್ರಜ್ಞ, ಹಾಗೆ ಪೊಯೆಟ್, ಕವಿಯಾಗಿದ್ರು, ನಾವೆಲಿಸ್ಟ್. ಇವರು ಸಾಕಷ್ಟು ನಾವೆಲ್ಸ್ ಗಳನ್ನ ಬರೆದ್ರು, ಜೊತೆಗೆ ಇವರೊಂದಷ್ಟು ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಪ್ಲೇ ಮಾಡ್ತಾ ಇದ್ರು. ಸಾಹಿತಿಗಳು ಕೆಲವು ಸರಿ ಮನೋರಂಜನೆಗೆ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡ್ತಾರೆ, ಹಾಡನ್ನ ಹಾಡ್ತಾರೆ. ಹಾಗೆ ಇವರು ಸಹ ಒಳ್ಳೆ ಮ್ಯೂಸಿಷಿಯನ್ ಆಗಿದ್ರು. ರೈಟಿಂಗ್, ಇವರು ನಾಟಕಗಳನ್ನ ಸಹ ಬರೆದ್ರು. ಇವ್ರು ಬರೆದಂತಹ ನಾಟಕಗಳು ಕ್ರಾಂತಿಕಾರಿ ನಾಟಕಗಳಾಗಿದ್ವು, ಜನರಿಗೆ ಸಂದೇಶ ತಗೋವಂತ ನಾಟಕಗಳಾಗಿದ್ದು, ಚಿಕ್ಕ ಪ್ರಜ್ಞೆನ ಮೂಡಿಸುವಂತ ನಾಟಕಗಳಾಗಿದ್ರು. ಇವರು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಒಬ್ಬ ಕಲಾವಿದ ಅಂತ ನಾವು ಹೇಳ್ಬೋದು. ಇವರು ಪೇಂಟಿಂಗ್ ಸಹ ಮಾಡ್ತಾ ಇದ್ರು. 1940 ಟ್ಯಾಗೋರ್ ಅಗೇನ್ ವೆಂಟ್ ಟು ಅ ಕೋಮಾ ಅಂಡ್ ನೆವರ್ ರಿಕವರ್ಡ್. ಆಫ್ಟರ್ ಇಯರ್ಸ್ ಆಫ್ ಕ್ರೋನಿಕ್ ಪೇನ್ ಅಂಡ್ ಲಾಂಗ್ ಟರ್ಮ್ ಇಲ್ನೆಸ್, ಟ್ಯಾಗೋರ್ ಡೆಡ್ ಇನ್ August 7, 1941 ಅಟ್ ದ ಏಜ್ ಆಫ್ 80. ರವೀಂದ್ರನಾಥ್ ಟ್ಯಾಗೋರ್ ಟುಕ್ ಹಿಸ್ ಲಾಸ್ಟ್ ಬ್ರೀತ್ ಇನ್ ಮ್ಯಾನ್ಷನ್ ಹಿ ವಾಸ್ ಬ್ರಾಟ್ ಅಪ್. ಇಷ್ಟೆಲ್ಲ ಮಾಡಿದಂತವರು, ಅವರ ಧರ್ಮಪತ್ನಿ ಸತ್ತು ಹೋಗ್ತಾರೆ, ಹಾಗೆ ಅವರ ಕೆಲವು ಮಕ್ಕಳು ಏನಿದ್ದಾರೆ ಅವರು ಒಂದ್ ಸ್ವಲ್ಪ ಮರಣ ಹೊಂದ್ಬಿಡ್ತಾರೆ. ಫ್ಯಾಮಿಲಿನಲ್ಲಿ ಅವರ ಬ್ರದರ್ಸ್ ಸಿಸ್ಟರ್ಸ್ ಗಳು ಸತ್ತು ಹೋಗ್ತಾರೆ, ತಂದೆ ದೂರ ಆಗ್ತಾರೆ, ತಾಯಿ ಆಲ್ರೆಡಿ ಇರೋದಿಲ್ಲ. ತುಂಬಾ ಸಾವುಗಳನ್ನ ನೋಡ್ಕೊಂಡ್ ಬಂದಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂಟಿ ಅಂತ ಅನ್ಕೊಂಡ್ಬಿಡ್ತಾರೆ. ಒಂದಷ್ಟು ದಿನ ಶಾಂತಿನಿಕೇತನಲ್ಲಿ ಇರೋದಕ್ ಪ್ರಾರಂಭ ಮಾಡ್ತಾರೆ, ಆದ್ರೂ ಮನಸ್ಸು ಯಾಕೋ ಬೇಜಾರಾಗ್ತಾ ಇರುತ್ತೆ. ಅದಾದ ನಂತರ ಇವರು ವಯಸ್ಸಾದ ಕಾರಣಕ್ಕೆ ಒಂದಷ್ಟು ಕಾಯಿಲೆಗಳು ಆವರಿಸ್ಕೊಳ್ಳುತ್ತೆ, ಚಿಂತೆಗಳು ಬರ್ತಾ ಇರುತ್ತೆ, ದೇಶ ಸ್ಥಿತಿ ಹೀಗಿದೆ. ಈಗೆಲ್ಲ ಯೋಚನೆ ಮಾಡ್ತಾ ಇದ್ದವ್ರಿಗೆ ತುಂಬಾ ದೀರ್ಘಕಾಲದ ಕಾಯಿಲೆ ಕಾಡೋದಿಕ್ಕೆ ಪ್ರಾರಂಭ ಆಗುತ್ತೆ. ಈ ಕಾಯಿಲೆಯಿಂದ ಇವ್ರಿಗೆ ಟ್ರೀಟ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ, ಯಾಕಂದ್ರೆ ಇವ್ರಿಗೆ ದುಡ್ಡಿನ ಬರ ಯಾವುದೂ ಇರೋದಿಲ್ಲ. ತನ್ನ ಹುಟ್ಟದಂತಹ ಅರಮನೆ ಏನಿದೆ ಅಲ್ಲಿಗೆ ಇವರು ವಾಪಸ್ ಬರ್ತಾರೆ. ಅಲ್ಲಿ ವಾಪಸ್ ಬಂದು ಒಂದಷ್ಟು ದಿನ ನರಳ್ತಾರೆ. ಇವರು ಒಂದ್ಸರಿ ಕೋಮಾಗ ಹೋಗ್ತಾರೆ, ಕೋಮಾಗ ಹೋದವರು ಮತ್ತೆ ವಾಪಸ್ ಬರೋದೇ ಇಲ್ಲ, ನಮ್ಮನ್ನೆಲ್ಲ ಇವರು ಅಗಲ್ ಬಿಡ್ತಾರೆ. ಅವರು ತೀರು ಹೋದಾಗ ಅವರ ವಯಸ್ಸು 80 ಆಗಿತ್ತು. ರವೀಂದ್ರನಾಥ ಟ್ಯಾಗೋರ್ ಅವರ ಗೀತಾಂಜಲಿ ಪುಸ್ತಕ ಮಾತ್ರನೇ ಅಲ್ಲ, ಅವರ ಬರವಣಿಗೆಯ ಸಾಕಷ್ಟು ಪುಸ್ತಕಗಳು ಫೇಮಸ್ ಆಗಿದೆ. ಸಾಧ್ಯ ಆದ್ರೆ ಅದನ್ನೆಲ್ಲರೂ ಓದಿ ಅಂತ ಹೇಳ್ತೀನಿ. ಜನಗಣ ಮನದ ಅರ್ಥ ನಾವೆಲ್ಲರೂ ಇತ್ತೀಚೆಗೆ ಮಾತೃಭಾಷೆಗಳಲ್ಲೂ ಸಹ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದೀವಿ. ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ ಅದರ ಅರ್ಥ ಟೀಚರ್ಸ್ ಹೇಳ್ತಾ ಇದ್ರು, ಪರ್ಟಿಕ್ಯುಲರ್ ವರ್ಡ್ಗಳ ಮೀನಿಂಗ್ ನಮಗ್ ಸಿಗ್ತಿರ್ಲಿಲ್ಲ. ಈಗ ಇಂಟರ್ನೆಟ್ ಫೆಸಿಲಿಟೀಸ್ ಜಾಸ್ತಿ ಇದೆ, ಗೂಗಲ್ ಟ್ರಾನ್ಸ್ಲೇಷನ್ ಜಾಸ್ತಿ ಇದೆ, ಟ್ರಾನ್ಸ್ಲೇಷನ್ ಮಾಡುವಂತ ಟ್ರಾನ್ಸ್ಲೇಟರ್ಸ್ ತುಂಬಾ ಎಫಿಷಿಯಂಟ್ ಆಗಿರೋದ್ರಿಂದಾಗಿ ಅದರ ಅರ್ಥ ತುಂಬಾ ಸುಂದರವಾಗಿ ಮೂಡಿ ಬರ್ತಾ ಇದೆ. ಇಷ್ಟೆಲ್ಲಾ ದೇಶ ಸೇವೆ ಮಾಡಿದಂಥವ್ರು, ಇಷ್ಟೆಲ್ಲಾ ಸಾಹಿತ್ಯನ ಬರೆದಂತಹ ನಮ್ಮ ಟ್ಯಾಗೋರ್ ಅವರ ಕೆಲವೊಂದು ತತ್ವಗಳನ್ನ ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತೀನಿ. ನಮ್ಮಲ್ಲಿ ಎಷ್ಟೋ ದುಡ್ಡಿದೆ, ಕೊಡೋ ಮನ್ಸುಗಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ನಮ್ಮ ಹಿರಿಯರು ಬಿಟ್ಟೋಗಿರುವಂತ ಆದರ್ಶಗಳನ್ನ ನಾವು ತನ್ನದಾಗಿಸ್ಕೊಳ್ಳೋ ಪ್ರಯತ್ನ ಪಡೋಣ. ಇಂತಹ ಗ್ರೇಟ್ ಗುರುಗಳಾದಂತಹ ರವೀಂದ್ರನಾಥ ಟ್ಯಾಗೋರ್ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನನ್ಗೆ ಒಂದು ಅವಕಾಶ ಸಿಕ್ತು. ಇವರ ಸಾಹಿತ್ಯ ಸೇವೆ, ಇವರ ಶೈಕ್ಷಣಿಕ ಸೇವೆಯಿಂದಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮತ್ತಷ್ಟು ಪುಷ್ಟಿ ಬಂತು ಅಂತ ಹೇಳಬಹುದು. ಇನ್ನಷ್ಟು ಮಾಹಿತಿಗಳೊಂದಿಗೆ, ಇನ್ನಷ್ಟು ಮಹಾನ್ ವ್ಯಕ್ತಿಗಳ ಪರಿಚಯದೊಂದಿಗೆ ಮುಂದಿನ ಎಪಿಸೋಡ್ಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ವಂದೇ ಮಾತರಂ.